ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸಬ್ಬತ್ ವಿಷಯವಾದ ಕರ್ತವ್ಯಗಳು ಹಾಗೂ ಸವಲತ್ತುಗಳು ರೀಪ್ರಿಂಟ್ ಪುಟ ತ್ರೀ ಸೆವೆನ್ ಫೈವ್ ಟು ಪುಟದ ಸಂಖ್ಯೆ ಇಪ್ಪತ್ತು ಇಪ್ಪತ್ತೊಂದು ಸಬ್ಬತ್ ದಿನಕ್ಕೆ ಸಹ ಒಡೆಯನು ಆದರೆ ನಮ್ಮ ನಿಲುವು ಶಾಸ್ತ್ರವಚನಗಳ ಪ್ರಕಾರ ಸಮರ್ಥನೀಯವಲ್ಲವೆಂದು ಅವರಿಗೆ ಮನದಟ್ಟು ಮಾಡಿಕೊಟ್ಟ ನಂತರ ನಮ್ಮ ಕರ್ತನು ಧರ್ಮಶಾಸ್ತ್ರದ ನಿಯಮಗಳ ಒಬ್ಬ ವ್ಯಾಖ್ಯಾನಕಾರನಾಗಿ ತನ್ನ ಅಧಿಕಾರವನ್ನು ಸಮರ್ಥಿಸಿಕೊಂಡು ಅವರಿಗೆ ಹೀಗೆ ಹೇಳಿದನು ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ ದಿನದಲ್ಲಿ ಲೇವಿಯರಿಗೆ ದೇವಾಲಯದಲ್ಲಿ ಸೇವೆ ಮಾಡುವುದು ಸಮಂಜಸವಾದುದಾದರೆ ಯೇಸುವು ದೇವರ ಮಗನು ದೇವರಿಗೆ ಬಾಯಿಯೂ ಆಗಿರಲಾಗಿ ದೇವಾಲಯಕ್ಕಿಂತಲೂ ಹೆಚ್ಚಿನವನಾಗಿದ್ದನು ಮತ್ತು ಆದುದರಿಂದ ಆತನ ಶಿಷ್ಯರು ತನ್ನ ಸೇವೆಯಲ್ಲಿ ಏನು ಮಾಡಿದರೂ ಅದಕ್ಕೆ ಆತನ ಮನ್ನಣೆಯನ್ನು ಪಡೆದು ಸುರಕ್ಷಿತರಾಗಿ ಸಮಾಧಾನದಿಂದಿರಬಹುದು ಇಂತಹ ಒಂದು ಹೇಳಿಕೆಯನ್ನು ತನ್ನ ವೈರಿಗಳ ಎದುರಿನಲ್ಲಿ ನೀಡಿ ಅವರ ಸವಾಲುಗಳೇ ಇಲ್ಲದಂತೆ ಮಾಡಿದ ನಮ್ಮ ಕರ್ತನು ಎಂಥ ಒಂದು ವ್ಯಕ್ತಿತ್ವ ಉಳ್ಳವನಾಗಿರಬೇಕು ಆತನು ಮಾತನಾಡಿದಂತೆ ಬೇರೆ ಯಾವ ಮನುಷ್ಯನೂ ಮಾತನಾಡದಿದ್ದು ಮಾತ್ರವಲ್ಲದೆ ಆತನು ನೋಟಕ್ಕೆ ಸಹ ಪರಿಪೂರ್ಣತೆಯಿಂದ ಬಿದ್ದು ಹೋದ ಮನುಕುಲದ ಸದಸ್ಯರಿಗಿಂತಲೂ ಉತ್ಕೃಷ್ಟವಾಗಿದ್ದಿರಬೇಕೆಂಬುವುದು ನಮಗೆ ಮನದಟ್ಟಾಗಿರುವುದು ಆತನ ಹೇಳಿಕೆಯನ್ನು ಮತ್ತೆ ಗಮನಿಸಿ ಮನುಷ್ಯಕುಮಾರನು ಸಬ್ಬತ್ತಿನಕ್ಕೆ ಒಡೆಯನೂ ಆಗಿದ್ದಾನೆ ಸಬ್ಬತ್ತಿನದ ಒಡೆಯನಾಗಿಯೂ ಮಹಾಬೋಧಕನಾಗಿಯೂ ಆತನು ಧರ್ಮಶಾಸ್ತ್ರದ ಈ ನಿಯಮವನ್ನು ನೆರವೇರಿಸದೆ ಹೊರತು ಈ ನಿಯಮದ ಮುಖ್ಯ ಲಕ್ಷಣವನ್ನು ಶಿಲುಬೆಗೆ ಚಡಿದು ಅದನ್ನು ರದ್ದುಗೊಳಿಸುವ ಹಕ್ಕು ನಿಜವಾಗಿಯೂ ಇರಲಿಲ್ಲ ಆದರೆ ಸಬ್ಬತ್ತಿನದ ಒಡೆಯನಾಗಿರಲಾಗಿ ಆತನು ಯಹೂದ್ಯರಿಗೆ ಇದರ ನಿಜವಾದ ಮಹತ್ವವನ್ನು ಪ್ರತಿಪಾದಿಸಿ ಹೇಳಲು ಯೋಗ್ಯನಾದ ಬೋಧಕನಾಗಿದ್ದನು ದೇವರು ಪ್ರವಾದಿಗಳ ಮೂಲಕ ನೀಡಿರುವ ಈ ಸಾಕ್ಷಿಯ ಕಡೆಗೆ ತನ್ನನ್ನು ಟೀಕೆ ಮಾಡುವವರ ಗಮನ ಸೆಳೆದನು ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಅವರು ಈ ಆದೇಶಕ್ಕೆ ಲಕ್ಷ ಕೊಟ್ಟಿದ್ದೆಯಾದರೆ ಅವರ ಆಲೋಚನೆಗಳು ಹೆಚ್ಚು ಕನಿಕರವುಳ್ಳದಾಗಿ ದೇವರ ಈ ಮನೋಭಾವಕ್ಕೆ ಹೆಚ್ಚು ಹೊಂದಿಕೊಂಡಂತೆ ಇರುತ್ತಿದ್ದಿತು ಮತ್ತು ಇವುಗಳು ಅವರನ್ನು ತನ್ನ ಶಿಷ್ಯರನ್ನು ನಿಂದಿಸದಂತೆ ತಡೆಯುತ್ತಿದ್ದವೆಂದು ನಮ್ಮ ಕರ್ತನು ಸಾರಿ ಹೇಳಿದನು ಶಿಷ್ಯರು ಸಬ್ಬತ್ತಿನದ ನಿಯಮವನ್ನು ಯಾವ ವಿಧವಾಗಿಯೂ ಉಲ್ಲಂಘನೆ ಮಾಡಿದುದರ ದೋಷದಿಂದ ಪೂರ್ಣವಾಗಿ ಮುಕ್ತರಾಗಿದ್ದರೆಂದು ಕರ್ತನು ಸಾರಿ ಹೇಳಿದ್ದನು ಹೀಗೆಯೇ ಹಲವು ವಿಮರ್ಶಕರ ಹಾಗೂ ತಪ್ಪು ಹುಡುಕುವವರಲ್ಲಿನ ದೊಡ್ಡ ನ್ಯೂನತೆ ಎಂದರೆ ಅದು ಕರುಣೆಯ ಕೊರತೆ ಪ್ರೀತಿಯ ಕೊರತೆ ಪ್ರೀತಿಯು ಧರ್ಮಶಾಸ್ತ್ರ ನಿಯಮಗಳನ್ನು ನೆರವೇರಿಸುತ್ತದೆ ಮತ್ತು ಯಾವನು ಇದನ್ನು ಅತಿ ಹೆಚ್ಚಾಗಿ ಪಡೆದಿರುವನು ಅವನು ಈ ಗುಣಮಟ್ಟದ ಅತಿ ಸಮೀಪಕ್ಕೆ ಬರುವನು ನಮ್ಮ ಸ್ನೇಹಿತರು ನಮ್ಮ ಸಹೋದರರು ಲೋಕದವರು ನಮ್ಮ ಶತ್ರುಗಳು ಇವರ ಕಡೆಗಿರುವ ನಮ್ಮ ಕರುಣಾಭಾವದ ಮೂಲಕ ನಮ್ಮಲ್ಲಿರುವ ಪ್ರೀತಿಯು ಯಾವಾಗಲೂ ಸೂಚಿತವಾಗುತ್ತದೆ ಸಭಾ ಮಂದಿರದಲ್ಲಿ ನೋಡುವುದಾದರೆ ಇದೇ ಪ್ರಶ್ನೆ ಉದ್ಭವವಾಗಿ ಯಾವ ನಿಯಮಗಳಿಗೂ ಮಿಗಿಲಾಗಿರುವ ಪ್ರೀತಿಯ ಪ್ರಾಬಲ್ಯವನ್ನು ತೋರ್ಪಡಿಸಲಾಯಿತು ಅಲ್ಲಿ ಕೈ ಬತ್ತಿ ಹೋದ ಒಬ್ಬ ಮನುಷ್ಯನಿದ್ದನು ಮತ್ತು ಪರಿಸಾಯಿರೋ ಏಸುವನ್ನು ಪರೀಕ್ಷಿಸಿ ಆತನಲ್ಲಿ ದೋಷವನ್ನು ಕಂಡುಹಿಡಿಯುವ ಸಲುವಾಗಿ ಸಬ್ಬತ್ತಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಅಲ್ಲವೋ ಎಂದು ವಿಚಾರಿಸಿದರು ಯಾವುದಾದರೂ ಒಂದು ವಿಷಯದಲ್ಲಿ ಆತನ ಮೇಲೆ ದೋಷಾರೋಪಣೆ ಮಾಡಬೇಕೆಂದಿದ್ದರು ತನ್ನ ಶಿಷ್ಯರ ಪರವಾಗಿ ಆತನ ಪ್ರತಿಪಾದನೆಯು ಪೂರ್ಣಗೊಂಡಿರಲು ಸಬ್ಬತ್ತಿನದಲ್ಲಿ ಸ್ವಸ್ಥ ಮಾಡುವ ವಿಷಯದಲ್ಲಿ ತಾನೇ ಏನಾದರೂ ಸಿಕ್ಕಿ ಬೀಳುವೆನೋ ನಮ್ಮ ಕರ್ತನ ಉತ್ತರವು ಆಗ ತಾನೆ ಉಲ್ಲೇಖಿಸಿ ಹೇಳಿದ ಪ್ರವಾದನ ವಚಕ್ಕೆ ವಚನಕ್ಕೆ ಅನುಗುಣವಾಗಿತ್ತು ಅದೇನೆಂದರೆ ದೇವರ ಎಣಿಕೆಯಲ್ಲಿ ಕರುಣೆಯು ಯಜ್ಞಕ್ಕಿಂತಲೂ ಉತ್ತಮವಾದುದೆನ್ನುವುದು ಮತ್ತು ಆತನು ಮುಂದೆ ಹೋಗಿ ಬಾಧಿತನಾದ ಆ ಮನುಷ್ಯನಿಗೆ ಕರುಣಿಯನ್ನು ತೋರಿಸಿದನು ಹೇಗೂ ಮೊದಲನೆಯದಾಗಿ ಆತನು ಅವರ ಜೀವನ ಕ್ರಮದಿಂದಲೇ ಅವರಲ್ಲಿ ಸ್ಥಿರತೆ ಇಲ್ಲವೆಂಬುವುದನ್ನು ತೋರಿಸಿಕೊಟ್ಟನು ಹೇಗೆಂದರೆ ಅವರಿಗೆ ಒಂದೇ ಒಂದು ಕುರಿ ಇರಲಾಗಿ ಅದು ಸಬ್ಬತ್ತಿನದಲ್ಲಿ ಕುಣಿಯೊಳಕೆ ಬಿದ್ದರೆ ಅಲ್ಲಿಂದ ಅದನ್ನು ಮೇಲೆತ್ತದೆ ಇರುವ ಇರುವರೇ ಆ ಕುರಿಯ ಮೇಲಿನ ಪ್ರೀತಿಯಿಂದ ಇಲ್ಲವಾದರೂ ಅದರ ಬೆಲೆಯ ದೆಸೆಯಿಂದಾದರೂ ಅದನ್ನು ಮೇಲೆತ್ತಿ ಕಾಪಾಡುವರು ನಮ್ಮ ಕರ್ತನು ಕೇಳಿದಿದ್ದು ಕುರಿಗಿಂತಲೂ ಮನುಷ್ಯನು ಎಷ್ಟೋ ಹೆಚ್ಚು ಬೆಳೆ ಬೆಲೆಯುಳ್ಳವನಲ್ಲವೇ ಆದುದರಿಂದ ಸಬ್ಬತ್ತಿನದಲ್ಲಿ ಒಳ್ಳೆಯದನ್ನು ಮಾಡುವುದೇ ತಕ್ಕದ್ದೇ ಸರಿ ಪ್ರಾಣಿಗಿಂತಲೂ ಮನುಷ್ಯನ ಹೆಚ್ಚು ಬೆಲೆಯುಳ್ಳವನಲ್ಲವೇ ಎಂಬ ಈ ಪ್ರಶ್ನೆಗೆ ಉತ್ತರಿಸಲು ಲೋಕದವರಿಗೆ ಕಷ್ಟವಿದ್ದಂತೆ ತೋರುತ್ತದೆ ಆದರೆ ಜೇ ದೇವಜನರಾದ ಆತ್ಮೀಕ ಇಷ್ಟ ಇದಕ್ಕೆ ಕೂಡಲೇ ಉತ್ತರಿಸಬೇಕು ದೇವರ ಕೃಪೆಯಿಂದ ಮನುಷ್ಯರಿಗೆ ತನ್ನನ್ನು ಈಡಾಗಿ ಅರ್ಪಿಸಿಕೊಂಡಾಗಲೇ ಕರ್ತನು ಮನುಷ್ಯರ ಬೆಲೆಯನ್ನು ನಿಗದಿಪಡಿಸಿದನು ಆತನಲ್ಲಿರುವ ಆತ್ಮವನ್ನು ಪಡೆದಿರುವವರು ತಮ್ಮ ಜೊತೆ ಮನುಷ್ಯರಿಗೆ ಶಾರೀರಿಕ ಹಾಗೂ ಆತ್ಮಿಕ ವಿಷಯಗಳಲ್ಲಿ ತಮಗೆ ಸಾಧ್ಯವಿರುವುದೆಲ್ಲವನ್ನೂ ಮಾಡುವುದು ತಮಗೆ ದೊರೆತಿರುವ ಒಂದು ಸೌಭಾಗ್ಯವೆಂದು ಅಧಿಕ ಅಧಿಕವಾಗಿ ಎಣಿಸಬೇಕು ಪರಿಸಾಯರ ಪ್ರತಿಯೊಂದು ವಿಷಯಗಳು ಉತ್ತರಿಸಲ್ಪಟ್ಟಿದ್ದವು ಯೂದಾಯಕ್ಕಿಂತಲೂ ಗಲೀಲಾಯದಲ್ಲಿ ಕಡಿಮೆ ಜನಪ್ರಿಯರಾಗಿದ್ದ ಅವರಿಗೆ ಮಹಾಬೋಧಕನಾದ ಕರ್ತನೊಡನೆ ನಡೆದ ಸಂಘರ್ಷದ ದೆಸೆಯಿಂದ ಜನರಲ್ಲಿ ತಮ್ಮ ಪ್ರಭಾವವು ಕಡಿಮೆಯಾಯಿತೆಂದು ಅನಿಸಿತ್ತು ಆದುದರಿಂದ ಏಸುವು ಬತ್ತಿ ಹೋದ ಕೈಯನ್ನು ಮಾತಿನಿಂದ ಸ್ವಸ್ಥಪಡಿಸಿದಾಗ ಅವರು ಕೋಪಗೊಂಡು ಈತನನ್ನು ಹೇಗೆ ನಾಶ ಮಾಡಬಹುದೆಂದು ಸಮಾಲೋಚನೆ ಮಾಡಲು ಸಭಾ ಮಂದಿರದಿಂದ ಹೊರಗೆ ಹೋದರು ಅವರು ಉಗ್ರವಾದ ಮತ ಅಭಿಮಾನಿಗಳಾಗಿದ್ದು ತಮ್ಮ ಸ್ವಂತ ಪ್ರಾಮುಖ್ಯತೆಯನ್ನು ಪೂ ಪೂರ್ಣ ಮನಗೊಂಡಿದ್ದರು ತಮಗೆ ಧಕ್ಕೆ ತರುವ ಯಾವ ಸಂಗತಿಯೇ ಆಗಲಿ ಅದು ದೇವರ ಮತ್ತು ಆತನ ಧ್ಯೇಯ ಉದ್ದೇಶಗಳಿಗೆ ಹಾನಿಯುಂಟು ಮಾಡುವುದೆಂದು ತಾವು ಸಂಪ್ರದಾಯಸ್ಥ ವರ್ಗದವರಾದುದರಿಂದ ಯಾರಾದರೂ ನಡೆನುಡಿಗಳಿಂದ ಸರಿಸಾಟಿಯಾಗದೆ ತಮಗಿಂತಲೂ ಹೆಚ್ಚಿನವರಾಗಿ ತೋರ್ಪಡಿಸಿಕೊಂಡಲ್ಲಿ ಇಸ್ರಾಯೇಲರಲ್ಲಿ ಅವರ ಪ್ರಭಾವವು ಅಧಿಕವಾಗಿ ಹಬ್ಬದಂತೆ ತಡೆಯಲು ಅಂಥವರನ್ನು ಕೊಲೆ ಮಾಡುವುದರಲ್ಲಿಯೂ ತಮ್ಮನ್ನು ಪೂರ್ಣವಾಗಿ ಸಮರ್ಥಿಸಿಕೊಳ್ಳುವವರಾಗಿದ್ದರು ಧರ್ಮದ ವಿಷಯದಲ್ಲಿ ಬಾಹ್ಯವಾಗಿ ಬಹು ಆಸಕ್ತರಂತೆ ತೋರ್ಪಡಿಸಿಕೊಳ್ಳುವ ಹಲವರಲ್ಲಿಯೂ ಇದೇ ಮನೋಭಾವವು ಈ ದಿನದಲ್ಲಿಯೂ ಪ್ರಚಲಿತವಾಗಿರುವುದೆಂಬುವುದು ನಮಗೆ ಜಿಗುಪ್ಸೆ ಉಂಟು ಮಾಡುತ್ತದೆ ಅವರ ಪ್ರೀತಿ ಕರುಣೆಯ ವಿಷಯದಲ್ಲಿ ಬಹು ಕೊರತೆಯುಳ್ಳವರಾಗಿದ್ದು ತಾವು ಗುರುತಿಸಿಕೊಂಡಿರುವ ಪಂಥದ ಪದ್ಧತಿಗಳಿಗೆ ತಮ್ಮನ್ನು ಎಷ್ಟು ಒಳಪಡಿಸಿಕೊಂಡಿರುವರೆಂದರೆ ಕರ್ತನ ದೇಹದ ಅಂಗಗಳು ಪ್ರಸ್ತುತಪಡಿಸುವ ಸತ್ಯವು ಲೋಕದಲ್ಲಿ ತಮ್ಮ ಘನತೆ ಗೌರವಗಳನ್ನು ತಗ್ಗಿಸುವಂತೆ ತೋರಿಬಂದರೆ ಅಂಥವರನ್ನು ತಮಗೆ ಅವಕಾಶ ದರತಷ್ಟು ಹಿಂಸೆ ಪಡಿಸುವುದರಲ್ಲಿ ಮನಸ್ಸುಳ್ಳವರಾಗಿರುವರು ಪ್ರಿಯ ಮಿತ್ರರೇ ನಾವಾದರೂ ಒಡೆಯನ ಮಾತನ್ನು ಸ್ಮರಿಸುವವರಾಗಿ ಕರ್ತನಿಗಿರುವ ನಮ್ಮ ಸಂಬಂಧವನ್ನು ಗ್ರಹಿಸಿಕೊಂಡವರಾಗಿ ಅದನ್ನು ಮನನ ಮಾಡಿಕೊಳ್ಳೋಣ ಅವುಗಳ ನಿಜ ಅಭಿಪ್ರಾಯಗಳನ್ನು ನಾವು ಅನುಸರಿಸುವವರಾಗೋಣ